ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊತಾ ಈ ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗ್ ಬಂದು ಕ್ಲೀನಿಂಗ್ ವ್ಲಾಗ್. ನಾನು ಆಯುಧ ಪೂಜೆಗೆ ಸ್ವಲ್ಪ ಕ್ಲೀನ್ಗಳೆಲ್ಲ ಮಾಡ್ಕೊಳೋದಿತ್ತು, ಅದನ್ನು ಯಾಕೆ ವೀಡಿಯೋ ಮಾಡಿ ತೋರಿಸ್ಬಾರ್ದು ಅಂತ ಮಾಡಿದ್ದೀನಿ ಫ್ರೆಂಡ್ಸ್. ಮತ್ತೊಮ್ಮೆ ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್. ನೀವು ಈ ಥರ ಕ್ಲೀನಿಂಗ್ ಟಿಪ್ಸ್ನ ಎಲ್ಲ ಫಾಲೋ ಮಾಡ್ಬೋದು. ಬನ್ನಿ ಫ್ರೆಂಡ್ಸ್, ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇದು ಫ್ರೆಂಡ್ಸ್ ಸರಸ್ವತಿ ಪೂಜೆ ದಿನ ನಾನು ಬಟ್ಟೆಗಳನ್ನ ಹಾಕ್ತಾ ಇರೋದು. ಅವತ್ತು ಏನೂ ಮತ್ತೆ ಬಟ್ಟೆ ತೆಗೆಯೋದಾಗಲಿ ಏನೂ ಮಾಡ್ಕೊಳ್ಲಿಲ್ಲ ಫ್ರೆಂಡ್ಸ್. ವಾಷಿಂಗ್ ಮಿಷಿನಲ್ಲೇ ಬಿಟ್ಬಿಟ್ಟಿದ್ದೆ. ನೆಕ್ಸ್ಟ್ ಡೇ ತೆಗೆದಿದ್ದು ಬಟ್ಟೆಗಳನ್ನ. ನನಗಂತೂ ತುಂಬ ಸಾಕಾಗ್ಬಿಟ್ಟಿತ್ತು, ಯಾಕೋ ಅಂತ ಗೊತ್ತಿಲ್ಲ. ತುಂಬ ಕಾಲು ಕೈ ಎಲ್ಲ ನೋವ್ತಾ ಇತ್ತು ಅಂತ ಮಲ್ಕೊಂಬಿಟ್ಟಿದ್ದೆ. ನೆಕ್ಸ್ಟ್ ಡೇ ನಾನು ಅಡುಗೆ ಕೂಡ ಹೆಂಗೂ ಇತ್ತು, ಅದರಲ್ಲೇ ಮ್ಯಾನೇಜ್ ಮಾಡಿದೆ. ಮಗು ನೋಡಿಕೊಂಡು ಯೂಟ್ಯೂಬ್ ಎಲ್ಲ ಮಾಡಿಕೊಂಡು ಆಗಲ್ಲ ಅಂತ. ಇದು ನೆಕ್ಸ್ಟ್ ಡೇ ತೆಗ್ದಿರೋ ಅಂಥ ವೀಡಿಯೋಸು, ಇದು ನೆಕ್ಸ್ಟ್ ಡೇ ಆಗಿರೋಂಥ ವೀಡಿಯೋಸ್ಗಳು. ಇದಾದಮೇಲೆ ಬಟ್ಟೆ ಎತ್ಕೊಂಡೋಗಿ ನಾನು ಯೂಶ್ವಲಾಗಿ ಒಣಗಾಕೋದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಒಣಗಾಕೋಕ್ಕೆ ಅಂತ ಹೋಗ್ತೀನಿ ಫ್ರೆಂಡ್ಸ್. ಅದ್ರ ಮಧ್ಯ ನಾವು ಹಿಂದಿನ ದಿವಸನೇ ತರಕಾರಿಗಳೆಲ್ಲ ತಂದಿದ್ವಿ. ನಾವು ಯೂಶ್ವಲಿ ವೆಜ್ ಬ್ಯಾಸ್ಕೆಟ್ ಅಂತ ಇದೆ, ಅಲ್ಲೇ ತರಕಾರಿಗಳೆಲ್ಲ ತರೋದು. ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕೊಂಬರ್ಬೋದು, ಒಂಥರ ಸೂಪರ್ ಮಾರ್ಕೆಟ್ ಇದ್ದಂಗೆ. ಅದರಲ್ಲೇ ರೇಟು ಕೂಡ ಹಾಕಿರ್ತಾರೆ, ಎಲ್ಲ ಕಂಪ್ಯೂಟರ್ ಸಿಸ್ಟಮ್ ಮಾಡಿರ್ತಾರೆ. ತುಮಕೂರಲ್ಲಿ ತುಂಬ ಬ್ರ್ಯಾಂಚಸ್ಗಳಿದ್ದಾವೆ ವೆಜ್ ಬ್ಯಾಸ್ಕೆಟ್ದು. ನಾವು ಯೂಶ್ವಲಾಗಿ ಹೋಗೋದೇ ಹೊರಪೇಟೆಯಲ್ಲಿದೆ, ಅಲ್ಲಿ ಹೋಗ್ತೀವಿ. ನಮಗೆ ಎಷ್ಟೆಷ್ಟು ಬೇಕೋ ಬೇಸಿಕ್ ತರಕಾರಿಗಳನ್ನೆಲ್ಲ ತೊಗೊಂಬಂದಿದ್ದೀವಿ. ಇದನ್ನೆಲ್ಲ ಸಗ್ರಿಗೇಟ್ ಮಾಡಿಕೊಂಡು ನಾನು ಫ್ರಿಡ್ಜಲ್ಲಿ ಇಡಬೇಕು. ಯೂಶ್ವಲಾಗಿ ನಾನು ಫ್ರಿಡ್ಜಲ್ಲಿ ಇಡೋದು ಬಂದು ಟೊಮ್ಯಾಟೋ ಇಡಲ್ಲ, ಅದ್ರ ಜೊತೆಗೆ ಮತ್ತು ಮೂಲಂಗಿ ಕೂಡ ಇಡಲ್ಲ. ಅದು ಮೂಲಂಗಿ ಸಾರು ಮಾಡೋಂಗಿದ್ರೆ ಎರಡು ದಿನ ಹೊರಗಡೆ ಇಟ್ಟರೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಆದರೆ ಒಂದಿನ ಒಂದ್ಸಲ ಫ್ರಿಜ್ ಒಳಗೆ ಹೋಗಿ ಬಂದುಬಿಟ್ರೆ ಅದೇನಾಗುತ್ತೋ ಗೊತ್ತಿಲ್ಲ, ಒಂದು ಸ್ವಲ್ಪನೂ ಚೆನ್ನಾಗಿರಲ್ಲ ಸಾರು. ನಾವು ಮಾಮೂಲಿ ಹೇಗೆ ಮಾಡ್ತೀವೋ ಹಾಗೆ ಮಾಡಿದ್ರೂ ಕೂಡ ಚೆನ್ನಾಗಿರಲ್ಲ. ನಾನು ಎಷ್ಟೊಂದ್ಸಲಿ ನೋಡಿದ್ದೀನಿ ಫ್ರೆಂಡ್ಸ್. ಅದಕ್ಕೋಸ್ಕರ ಎರಡು ದಿನ ಹೊರಗಿಟ್ಟರು ಪರವಾಗಿಲ್ಲ, ಮೂರನೇ ದಿನಕ್ಕಾಗಲಿ ನಾನು ಮಾಡ್ಕೊತೀನಿ. ಅದ್ರ ಜೊತೆಗೆ ಎರಡು ನಿಂಬೆಹಣ್ಣು ತಂದಿದ್ದೀನಿ, ನೋಡ್ಬೋದು. ಮತ್ತು ಬೇಸಿಕ್ಕು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು, ಶುಂಠಿ ಮತ್ತು ಕರಿಬೇವು ಇತ್ತು ಫ್ರೆಂಡ್ಸ್, ಅದಕ್ಕೋಸ್ಕರ ಅದನ್ನು ತಂದಿಲ್ಲ. ಮತ್ತು ನಾನು ಯೂಶ್ವಲಾಗಿ ಆಲ್ಮೋಸ್ಟ್ 90% ಬಳಸೋಂಥದ್ದು ಫ್ರಿಡ್ಜಲ್ಲಿ ಇಡೋದಕ್ಕೆ ಅಂತ ಪ್ಲಾಸ್ಟಿಕ್ ಬಾಕ್ಸ್ಗಳು. ಮತ್ತು ಇದು ನೋಡಿ, ಇದು ಹಸಿರು ಮೆಣಸಿನ್ಕಾಯಿ, ನಮ್ಮ ಒಂದು ಇಡೀ ಆಗಸ್ಟ್ ತಂದಿದ್ದೀವಿ. ಏನಿಲ್ಲ ಅಂದ್ರೂ ಒಂದು 5 ರುಪೀಸ್ ಇರ್ಬೋದು, ಅಷ್ಟೇ. ಎಷ್ಟು ಬೇಕೋ ನಾವು ಅಷ್ಟು ಹಾಕೊಂಬರ್ಬೋದು. ನಾವು ಹಾಕಿದ್ದು ತೂಕದ ಲೆಕ್ಕದಲ್ಲಿ ಅವರು ಡಿವೈಡ್ ಮಾಡ್ಕೊತಾರೆ. ಹಾಗೆ ಟಿ ವಿ ನೋಡ್ತಾ ನೋಡ್ತಾನೆ ಸ್ವಲ್ಪ ಎಲ್ಲ ಎತ್ತಿಟ್ಕೊತಾ ಇದ್ದೆ. ನನ್ನ ಮಗಳು ಕೂಡ ಅಲ್ಲಿ ಇಲ್ಲಿ ಎಸೆಯೋದಾಡ್ತಾಳಲ್ಲ, ಅದನ್ನೆಲ್ಲ ಎತ್ತಿಟ್ಕೊತಾ ಇದ್ದೆ. ಮಕ್ಕಳನ್ನ ಇಟ್ಕೊಂಡು ಈ ಥರ ಎಲ್ಲ ಮಾಡೋದವರು ತುಂಬ ಕಷ್ಟ ಫ್ರೆಂಡ್ಸ್. ನಿಮಗೆ ಗೊತ್ತಿರ್ಬೋದು ಮಕ್ಕಳು ಇರೋಂಥ ಮನೆಗಳಲ್ಲಿ ಎಷ್ಟು ಕಷ್ಟ ಇರುತ್ತೆ ಅಂತ. ಮತ್ತು ಒಂದೇ ಒಂದು ಕ್ಯಾಪ್ಸಿಕಮ್ ತಂದಿದ್ದೀನಿ, ಫ್ರೈಡ್ ರೈಸ್ಗೋ ಅಥವಾ ಚಿತ್ರಾನ್ನಕ್ಕೋ ಏನಕ್ಕಾದರೂ ಆಗುತ್ತೆ ಅಂತ. ಜಸ್ಟ್ ಒಂದೂ ಕೊಡ್ತಾರೆ, ಎರಡೂ ಕೊಡ್ತಾರೆ, ಅದು ನಮ್ಮ ಇಷ್ಟ. 10 ಬೇಕಾದ್ರೂ ತೊಗೋಬೋದು. ಇದ್ರ ಮೇಲೆ ಡಿಪೆಂಡ್ ಮಾಡ್ತಾರೆ ಫ್ರೆಂಡ್ಸ್, ನಾವು ಎಷ್ಟು ತೂಕ ತೊಗೊಂಡಿದ್ದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಮಾಡ್ತಾರೆ ಅಲ್ಲಿ. ಈಗ ಒಂದೊಂದಾಗಿ ಎತ್ತಿಟ್ಕೊತಾ ಇದ್ದೀನಿ. ಮತ್ತು ಇದು ಬದನೆಕಾಯಿನ ಮಕ್ಕಳ ಕೈಲಿ ಕಚ್ಚಿಸ್ಬಾರ್ದು ಅಂತಾರೆ, ಅಲ್ಲೆಲ್ಲ ಉಳ್ಕಲ್ ಥರ ಆಗೋಗುತ್ತೆ. ಉಳ್ಕಲ್ಲೆಲ್ಲ ಅದು ಒಂಥರ ಕಪ್ಪು ಕಪ್ಪಗೆ ಆಗೋಗುತ್ತೆ. ಅದು ಮಿಲ್ಕ್ ಟೀತ್ ಆದರೆ ಕಪ್ಪು ಕಪ್ಪಗೆ ಆಗೋಗುತ್ತೆ, ಬಿದ್ದು ಹುಟ್ಟಿದ ಮೇಲೆ ಸರಿ ಹೋಗುತ್ತೆ ಅಂತಾರೆ. ಅದಕ್ಕೆ ಮುಂಚೆನೇ ಅದಾದಮೇಲೆ ಆದರೆ ಏನು ಮಾಡಿದ್ರೂ ಹೋಗಲ್ಲ ಅಂತಾರೆ ಫ್ರೆಂಡ್ಸ್. ಇದನ್ನ ಡಾಕ್ಟ್ರಿಗೆ ತೋರಿಸ್ಬೇಕಾಗುತ್ತೆ, ಅದಕ್ಕೋಸ್ಕರ ನಾವು ಕಚ್ಚಕ್ಕೆಲ್ಲ ಬಿಡಲ್ಲ, ಆದಷ್ಟು ನೋಡಿಕೊಂಡು ಕೇರ್ಫುಲ್ಲಾಗಿ ಎತ್ಕೊತೀವಿ. ನಾವು ಅಡುಗೆ ಮಾಡಬೇಕಾದ್ರೂ ಕೂಡ ಅಷ್ಟೇ ಕೇರ್ಫುಲ್ಲಾಗೇ ಎತ್ಕೊತಾ ಇರ್ತೀವಿ. ನೋಡಿ ಹೇಗೆ ಡ್ಯಾನ್ಸ್ ಮಾಡಿಕೊಂಡು ಬಂದಲು ಅಂತ. ಈಗ ಕೊತ್ತಂಬರಿ ಸೊಪ್ಪನ್ನ ಬಿಡಿಸ್ಕೊತಾ ಇದ್ದೀನಿ. ಯೂಶ್ವಲಾಗಿ ಎಲ್ಲರೂ ಬುಡನ ಕಟ್ ಮಾಡಿಬಿಟ್ಟು, ಅಂದರೆ ರೂಟ್ಸ್ ಇರ್ತದಲ್ಲ ಅದನ್ನು ಕಟ್ ಮಾಡಿಬಿಟ್ಟು ಹಾಗೆ ಇಡ್ತಾರೆ. ನಾನು ಆಲ್ಮೋಸ್ಟ್ ಇಡಕ್ಕೆ ಹೋಗಲ್ಲ, ತುಂಬ ತೀರಾ ಟೈಮ್ ಇಲ್ಲ ಅಂದಾಗ ಮಾತ್ರ ಆ ಥರ ಮಾಡ್ತೀನಿ.
ಟೈಮ್ ಇದ್ದಾಗ ಬಿಡಿಸಿ ಇಟ್ಕೊತೀನಿ. ಬಿಡಿಸಿ ಇಟ್ಕೊಂಡ್ರೆ ಆರಾಮಾಗಿರುತ್ತೆ ಫ್ರೆಂಡ್ಸ್, ಆರಾಮಾಗಿ ನಮ್ಗೆ ಯಾವಾಗ ಬೇಕು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಳೇದು ಉಳಿದಿತ್ತು, ನಮ್ಮನೇಲಿ ಬೇಸಿಕ್ಕಾಗಿ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಮತ್ತು ಪುದೀನ ಯಾವಾಗಲೂ ಇದ್ದೇ ಇರುತ್ತೆ. ಅದ್ರ ಮೇಲೆ ತರೋಂಥ ಸೊಪ್ಪುಗಳನ್ನ ಹಾಕಿ ತಂದು ಹಾಗೆ ಯೂಸ್ ಮಾಡಿಬಿಡ್ತೀವಿ. ಸೊಪ್ಪುಗಳು ಜಾಸ್ತಿ ಫ್ರಿಡ್ಜಲ್ಲಿ ಇಟ್ಟರೆ ಒಳ್ಳೆಯದು, ಚೆನ್ನಾಗಿರಲ್ಲ ಅಂತ ಅನಿಸುತ್ತೆ ನನಗೇನೆ. ಎಸ್ಪೆಷಲಿ ನನಗೆ ಫ್ರಿಡ್ಜಲ್ಲಿ ಇಡೋದಂತ ಅಂದರೆ ಹಾಲು ಮೊಸರು ಅಷ್ಟೇ ಇಡಬೇಕು. ಈವನ್ ಫ್ರೂಟ್ಸು ಕೂಡ ನಾವು ಇಡಲ್ಲ ಫ್ರಿಡ್ಜ್ ಒಳಗೆ, ಮತ್ತು ಗೊಜ್ಜುಗಳು ಇಡಲ್ಲ, ಏನೂ ಇಡಲ್ಲ ಫ್ರೆಂಡ್ಸ್. ಮತ್ತು ಕುಕ್ಕಡ್ ಫುಡ್ಡು ಏನೂ ಇಡಲ್ಲ. ಏನಿದ್ರೂ ಸಾರು ಉಳಿದ್ರೂ ಕೂಡ ಕಾಯಿಸ್ಕೊಂಡು ತಿಂತೀವಿ ಹೊರತು ನಾವು ಫ್ರಿಡ್ಜಲ್ಲಿ ಇಟ್ಟೆಲ್ಲ ತಿನ್ನಲ್ಲ. ಈವನ್ ಅನ್ನ ಅಂತೂ ನಮ್ಮನೇಲಿ ಯಾರೂ ಮುಟ್ಟೋದೇ ಇಲ್ಲ. ಸುಮ್ಮನೆ ಫ್ರಿಡ್ಜು ಇರಬೇಕು ಅಂತ ತಂದಿದ್ದೀವಿ ಅಷ್ಟೇ, ಬೇಸಿಕ್ಕಾಗಿ ಇರಬೇಕಂತ ಹೇಳ್ತಾರಲ್ಲ. ಬನ್ನಿ ಫ್ರೆಂಡ್ಸ್, ನನ್ನ ಮಗಳದು ಏನೋ ಬಿ ಕಳೆದು ಇದೆಯಂತೆ, ಪೆನ್ ಅಂತ ಕರೀತಾರೆ, ಅದನ್ನ ಕೇಳ್ತಾ ಇದ್ದಾಳೆ. ನನ್ನ ಮಗಳು ಇತ್ತೀಚೆಗೆ ಎರಡೆರಡು ವರ್ಡ್ಸ್ನ ಹೇಳೋದನ್ನು ಕಲ್ತಿದ್ದಾಳೆ ಫ್ರೆಂಡ್ಸ್. ಅದ್ರ ಜೊತೆಗೆ ನಾನು ಫ್ರಿಡ್ಜ್ ಬಗ್ಗೆ ಹೇಳ್ತಾ ಇದ್ದೆ ನಿಮಗೆ. ಫ್ರಿಡ್ಜ್ ಅನ್ನೋದು ನೆಸೆಸಿಟಿ ಇದೆ ಅಂದರೆ ನಮಗೆ 90% ನೆಸೆಸಿಟಿ ಇಲ್ಲ, ನಮ್ಮ ಫ್ಯಾಮಿಲಿಗೆ 10% ನೆಸೆಸಿಟಿ ಇದೆ ಹಾಲು ಮೊಸರಿಗೆ ಅಷ್ಟೇ ಫ್ರೆಂಡ್ಸ್. ಮಾರ್ಕೆಟ್ಗೆ ಅಗ್ಲಗ್ಲ ಹೋಗೋಕ್ಕಾಗಲ್ವಲ್ಲ ಅಂತ ಒಂದು ವಾರಕ್ಕಾಗಷ್ಟು ಬೇಸಿಕ್ ಸಾಮಗ್ರಿಗಳು ಅಂದರೆ ತರಕಾರಿಗಳನ್ನ ಒಂದೇ ಸರಿ ತಂದು ಇಟ್ಕೊತೀನಿ. ಆದರೂ ಜಾಸ್ತಿ ಯೂಸ್ ಮಾಡೋದೇ ಇಲ್ಲ. ಫ್ರೆಶ್ ಫ್ರೆಶ್ ಬೇಕಾದ್ರೆ ಹೊರಗಡೆನೇ ಇಟ್ಟು ನಾವು ಅಡುಗೆ ಅಥವಾ ಸಾರು ಮಾಡ್ಕೊಂಡು ತಿನ್ನೋದು. ನಾವು ಫ್ರೆಶ್ಶಾಗಿರಲಿ ಅಂತ ಯಾವತ್ತೂ ಫ್ರಿಡ್ಜ್ ಒಳಗೆ ಇಟ್ಟೋರಲ್ಲ. ನಮಗೆ ಬೇಕೇ ಬೇಕಾಗಿದ್ದ ಸಾಮಗ್ರಿಗಳು ಮಾತ್ರ ಫ್ರಿಡ್ಜಲ್ಲಿ ಇಟ್ಟಿರೋದು ಅಷ್ಟೇ ಫ್ರೆಂಡ್ಸ್. ಈಗ ಕೊತ್ತಂಬರಿ ಸೊಪ್ಪೆಲ್ಲ ಬಿಡಿಸ್ಕೊತಾ ಇದ್ದೀನಿ. ತುಂಬ ಅಂದರೆ ತುಂಬ ಕಸ ಇತ್ತು ನೋಡ್ಬೋದು ನೀವು. ಆ ಕಡೆ ಎಷ್ಟು ಈ ಕಡೆ ಇದೆಯೋ ಅಷ್ಟು ಆ ಕಡೆ ಇದೆ. ಆ ಥರ ನಮ್ಮ ಮನೆ ಹಿಂದೆಗಡೆ ಮನೆಯನ್ನು ಬೀಳಿಸ್ತಾ ಇದ್ದಾರೆ. ತುಂಬ ಅಂದರೆ ತುಂಬ ಗಲಾಟಿ ಸೌಂಡ್ ಎಲ್ಲ ಬರ್ತಾ ಇದೆ. ನಾವು ವೀಡಿಯೋಸ್ಗಳನ್ನ ಮಾಡ್ಕೊತೀನಿ, ಅದು ಎಡಿಟಿಂಗ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಬೇಕು, ವಾಯ್ಸ್ ಓವರ್ ಕೊಡಬೇಕು ಅಂದರೆ ಆಗ್ತಾಯಿಲ್ಲ. ಅಷ್ಟೂ ದೊಡ್ಡ ನಮಗೆ JCB-ನೇ ಬಂದು ಗುದ್ದಿದಂಗೆ ಆಗಿದೆ ನೋಡಿ ಫ್ರೆಂಡ್ಸ್. ಇದು ಫ್ರೆಶ್ ಆಗಿರೋದು, ಇದು ಹಳೆಯದು. ಇದರಲ್ಲಿ ಸ್ವಲ್ಪ ಹೋಗ್ಬಿಟ್ಟಿರೋದನ್ನೆಲ್ಲ ತೆಗೆದುಬಿಟ್ಟು ಇಟ್ಕೊತಾ ಇದ್ದೀನಿ. ಮೊದಲು ಹಳೆಯದನ್ನ ಯೂಸ್ ಮಾಡ್ತೀನಿ, ಅದಾದಮೇಲೆ ಹೊಸದನ್ನ ಯೂಸ್ ಮಾಡ್ತೀನಿ. ಇದನ್ನು ಇವಾಗ ಸೈಡ್ಗೆ ಇಟ್ಬಿಟ್ಟು ನಾನು ಇವಾಗ ಪುದೀನ ಸೊಪ್ಪನ್ನ ಬಿಡಿಸ್ಕೊತೀನಿ. ಪುದೀನ ಸೊಪ್ಪು ಯೂಶ್ವಲ್ಲಾಗಿ ಈ ಥರ ವೈಟ್ ಕಲರ್ ಇದೆಯಲ್ಲ ಆ ಥರದ್ದಲ್ಲಿ ಬಾಕ್ಸಲ್ಲೇ ಇಡೋ ಅಂಥದ್ದು. ಕೆಳಗಡೆ ತಳದಲ್ಲಿ ನೀವು ಟಿಶ್ಯೂ ಪೇಪರ್ ಅಥವಾ ನ್ಯೂಸ್ ಪೇಪರ್ ಏನು ಬೇಕಾದ್ರೂ ಹಾಕ್ಕೋಬೋದು. ನಿಮ್ಮ ಹತ್ರ ನ್ಯೂಸ್ ಪೇಪರ್ ಇಲ್ಲ ಅಂತಂದರೆ ಟಿಶ್ಯೂ ಪೇಪರ್ ಹಾಕ್ಕೋಬೋದು. ನಾನು ಯೂಶ್ವಲ್ಲಾಗಿ ಟಿಶ್ಯೂ ಪೇಪರ್ನ ಯೂಸ್ ಮಾಡಲ್ಲ, ನ್ಯೂಸ್ ಪೇಪರ್ನ ಯೂಸ್ ಮಾಡ್ತೀನಿ. ಯಾಕಂದರೆ ನಮ್ಮ ಮನೇಲಿ ತುಂಬ ತುಂಬ ನ್ಯೂಸ್ ಪೇಪರ್ಗಳಿದ್ದಾವೆ, ಮತ್ತು ಕಸದಿಂದ ರಸ ತೆಗಿಬೇಕು ಅಂತಾರಲ್ಲ. ಈ ಟಿಶ್ಯೂ ಪೇಪರ್ಗಾದರೆ ನಾವು ಇನ್ವೆಸ್ಟ್ ಮಾಡಬೇಕಾಗುತ್ತೆ. 10 ರೂಪಾಯಿ 20 ರೂಪಾಯಿ ಎಷ್ಟಾದರೂ ಆಗಲಿ ಇನ್ವೆಸ್ಟ್ ಮಾಡಲೇಬೇಕಲ್ವ ಫ್ರೆಂಡ್ಸ್. ಅದಕ್ಕೋಸ್ಕರ ನೋಡಿ ಇಷ್ಟ ಆಗಿದೆ. ಇದನ್ನು ಒಂದು ಬಾಕ್ಸ್ಗೆ ಹಾಕ್ಕೊತೀನಿ. ಬಾಕ್ಸ್ಗೆ ಹಾಕೋಕ್ಕೆ ಮುಂಚೆ ನಾನು ಹೇಳಿದೆ ನ್ಯೂಸ್ ಪೇಪರ್ ಆಗಲಿ ಟಿಶ್ಯೂ ಪೇಪರ್ ಆಗಲಿ ಅಂತ. ಅದನ್ನು ಹಾಕಿಬಿಟ್ಟು ಹಾಕ್ಕೊತೀನಿ ಇವಾಗ ನೋಡಿ ಹಾಕಿದ್ದೀನಿ. ಈಗ ಇದ್ರ ಮೇಲೂ ಕೂಡ ಹಾಕಬೇಕು, ಇಲ್ಲಾಂದರೆ ಅದು ಮಾಯಿಶ್ಚರ್ ಎಲ್ಲ ಇರ್ಕೊಳಲ್ಲ. ಆಮೇಲೆ ಇದು ಇರೋದು ಬಂದು ಒಂದು ವಾರವರೆಗೂ ಇರುತ್ತೆ ಅಷ್ಟೇ ಫ್ರೆಂಡ್ಸ್. ಅದಾದಮೇಲೆ ಬ್ಲ್ಯಾಕ್ ಬ್ಲ್ಯಾಕ್ ಆಗೋಕ್ಕೆ ಶುರುವಾಗುತ್ತೆ. ವಾರದೊಳಗಡೆ ನಾವು ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೊಡ್ಬೇಕು, ಇಲ್ಲಾಂದರೆ ಅದು ಚೆನ್ನಾಗಿರಲ್ಲ. ಆಮೇಲೆ ಮತ್ತೆ ಎಸಿಬೇಕಾಗುತ್ತೆ ನೋಡಿ.
ರ್ಯಾಡಿಷ್ನೂ ಕೂಡ ಹೊರಗೆ ಇಟ್ಕೊತಾ ಇದ್ದೀನಿ. ಇಷ್ಟರಲ್ಲಿ ಕಸನ ಎಲ್ಲ ಗುಡಿಸ್ಬಂತೀನಿ. ಆಮೇಲೆ ಸರಿ ಬೇರೆ ತಿನ್ನಿಸ್ಬೇಕಾಗಿದೆ. ಸರಿ ಒನ್ ಅವರ್ ತಿಂತಾಳೆ ಅಂತ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಅದ್ರ ಜೊತೆ ಸಾಂಬಾರಿಗೂ ಕೂಡ ಇಡ್ತಾ ಇದ್ದೀನಿ. ಮೂಲಂಗಿ ಸಾರು ಮಾಡಿದ್ದೀನಿ. ಮೂಲಂಗಿ ಸಾರನ್ನ ಇಟ್ಬಿಟ್ಟು ಆಮೇಲೆ ನಾನು ನಿಮಗೆ ಸಿಗ್ತೀನಿ ಫ್ರೆಂಡ್ಸ್. ಈ ಮೂಲಂಗಿ ಸಾಂಬಾರು ಮಾಡೋ ಅಷ್ಟರಲ್ಲಿ ಒಂದು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೊತೀನಿ. ಅಂದರೆ ಕ್ಲೀನಿಂಗು ಅದು ಇದು ಇರುತ್ತಲ್ಲ. ಈಗ ಫಸ್ಟು ಬೇಳೆನ ಕೂಗಿಸ್ಕೊಂಡ್ಬಿಡೋಣ, ಅದಾದಮೇಲೆ ಕ್ಲೀನಿಂಗ್ನ ಸ್ಟಾರ್ಟ್ ಮಾಡೋಣ. ಬನ್ನಿ ಇವಾಗ ಫಸ್ಟು ಮಿಕ್ಸರಿಂದ ಸ್ಟಾರ್ಟ್ ಮಾಡೋಣ. ಮಿಕ್ಸರ್ ಆಲ್ಮೋಸ್ಟ್ ಕ್ಲೀನ್ ಮಾಡಿದ್ದೀನಿ. ಆವಾಗವಾಗ ಒರೆಸ್ಕೊತಾನೆ ಇರ್ತೀವಿ, ಆದ್ರೂ ಕೆಲವೊಂದ್ಸಲಿ ಗಲೀಜು ಕುತ್ಕೊಂಡ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಒದ್ದೆ ಹೊಟ್ಟೆಯಲ್ಲಿ ಒರೆಸ್ಕೊತಾ ಇದ್ದೀನಿ. ಸ್ವಲ್ಪ ಬೇಗ ಬೇಗ ಒರೆಸ್ಕೊಂಡ್ರೆ ಆಗುತ್ತೆ ಅಂತ ಈ ಮಗುನ ಇಟ್ಕೊಂಡು ಅಡುಗೆ ಮಾಡಿಕೊಂಡು ಕ್ಲೀನಿಂಗ್ ಮಾಡಿಕೊಂಡು ಮ್ಯಾನೇಜ್ ಮಾಡೋಕ್ಕಾಗಲ್ವಾ ಅಲ್ವಾ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಎಣ್ಣೆ ಜಿಡ್ಡೆಲ್ಲ ಕುತ್ಕೊಂಡಿರುತ್ತೆ, ಅದನ್ನೆಲ್ಲ ನೋಡಿಕೊಂಡು ನೀಟಾಗಿ ಒರೆಸ್ಕೋಬೇಕು. ಆದ್ರೂ ನಾನು ಆಲ್ಮೋಸ್ಟ್ ಒರೆಸ್ಕೊತಾ ಇರ್ತೀನಿ ಸ್ಟಿಲ್. ಆದ್ರೂ ಒಂದು ಸ್ವಲ್ಪ ಹಂಟು ಹಂಟು ಥರ ಇರುತ್ತಲ್ಲ, ಅದನ್ನೆಲ್ಲ ಒರೆಸ್ಕೊತೀನಿ. ಸ್ಕ್ರಬ್ಬರ್ ಇದ್ದರೆ ಅಂದರೆ ನಿಮ್ಮ ಹತ್ರ ಗ್ರೀನ್ ಕಲರ್ ಸ್ಕ್ರಬ್ಬರ್ ಇದ್ದರೆ ಸ್ವಲ್ಪ ಸಬೀನ ಅಥವಾ ಶಶಿ ಪೌಡ್ರ್ ಹಾಕಿ ಒರೆಸ್ಕೋಬೋದು. ಇದಾಯಿತು. ಇವಾಗ ವಾಷಿಂಗ್ ಮಿಷಿನ್ನ ಸರ್ದು ನಾನು ಅಷ್ಟರಲ್ಲಿ ವಾಷಿಂಗ್ ಮಿಷಿನ್ನೆಲ್ಲ ಮುಚ್ಚಿ ಇಟ್ಬಿಟ್ಟಿದ್ದೆ. ಬಟ್ ಇವಾಗ ಒಂದ್ಸಲಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮೇಲ್ಗಡೆ ಮತ್ತು ಮುಂದೆ ಮತ್ತು ಹಿಂದೆ ಮತ್ತು ಈ ಸ್ಪ್ರೇ ಯೂಸ್ ಮಾಡ್ತಾ ಇದ್ದೀನಿ. ಯೂಶ್ವಲ್ಲಾಗಿ ಕೋಲಿನ್ನು ಆ ಥರ ಯೂಸ್ ಮಾಡ್ತಾಯಿದ್ದೆ. ಇದು ಮೀಶೋದಿಂದ ತೊಗೊಂಡಿರೋದು ಫ್ರೆಂಡ್ಸ್. ಇದೊಂದ್ಸಲಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇದು ವರ್ಕ್ ಮಾಡ್ತಾಯಿದೆ, ಚೆನ್ನಾಗಿದೆ, ಪರವಾಗಿಲ್ಲ. ಆದ್ರೂ ಕೋಲಿನಷ್ಟಿಲ್ಲ, 5 out of 4 ಕೊಡ್ತೀನಿ ಇದಕ್ಕೆ ಸ್ಟಾರ್ ರೇಟಿಂಗ್ಸ್ ಅಂತ ಬಂದರೆ. ಮತ್ತು ಇದು ಒರೆಸ್ಕೊಳ್ಳೋದಕ್ಕೆ ಸಣ್ಣದು ಒಂಥರ ಮೈಕ್ರೋ ಫೈಬರ್ ಕ್ಲಾತ್ ಕೊಟ್ಟಿದ್ದಾರೆ, ಅದು ಇದು ಸೆಟ್ ಆಫ್ 2 ಬರುತ್ತೆ. ಕಡಿಮೆ ರೇಟ್ ಅಂತಾನೆ ಅಂತಲೇ ತೊಗೊಂಡಿರೋದು. ಯೂಶ್ವಲ್ಲಾಗಿ ಮೀಶೋದಲ್ಲೆಲ್ಲ ಕಡಿಮೆ ರೇಟ್ ಇದ್ದೇ ಇರುತ್ತಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ತೊಗೊಂಡಿರೋದು. ಇದು ನಾನು ವೈಟ್ ಕಲರ್ ತೊಗೊಂಡಿದ್ದೀನಿ ಬಟ್ಟೆನ ತೋರಿಸೋದಕ್ಕೆ ಅಂತ. ಎಷ್ಟು ಕೊಳೆ ಇತ್ತು ಅಂತ ಅಂದರೆ ಹೇಳೋಕ್ಕಾಗಲ್ಲ. ನಾವು ಯೂಶ್ವಲಾಗಿ ನಾವು ಇದನ್ನು ಜಾಸ್ತಿ ಯೂಸ್ ಮಾಡ್ತೀವಿ, ಬಟ್ ಇದ್ರ ಮೇಲೆ ಏನೂ ಯಾರೂ ಏನೂ ಓಡಾಡಲ್ಲ, ಏನು ಮಾಡಲ್ಲ. ಆದರೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಗಲೀಜು ಅಂದರೆ ಗಲೀಜಿತ್ತು ಫ್ರೆಂಡ್ಸ್, ಹೇಳೋಕ್ಕಾಗಲ್ಲ. ನೋಡಿ ಈ ಥರ ಇದೆಯಲ್ಲ, ಇದಕ್ಕೆ ಒಂದು ಸ್ವಲ್ಪ ಒತ್ತಿ ಒರೆಸಿದ್ರೆ ಹೋಗುತ್ತೆ, ಆ ಥರ ಇದೆ. ನನ್ನ ಮಗಳು ಯಾವಾಗ್ಲೂ ಅಷ್ಟೇ, ನಾನು ಯಾವ ಸ್ಪ್ರೇ ಯೂಸ್ ಮಾಡ್ತೀನೋ ಅದೇ ಸ್ಪ್ರೇ ಯೂಸ್ ಮಾಡಬೇಕು, ಅದೇ ಥರನೇ ಒರೆಸ್ಬೇಕು ಅಂತ ಹೇಳ್ತಿರ್ತಾಳೆ. ಸೈಡಲ್ಲಿ ಈ ಸೈಡಲ್ಲಿ ಎಲ್ಲ ಒರೆಸ್ಕೊಂಡೆ, ಆದ್ರೂ ಸ್ವಲ್ಪ ಕ್ಲೀನ್ ಆಗಿದೆ, 90% ಕ್ಲೀನ್ ಆಗಿದೆ. ಬಟ್ ಇವಳು ಇಟ್ಕೊಂಡು 100% ಕ್ಲೀನ್ ಮಾಡೋಕ್ಕಾಗಲ್ಲ. ಇದರಲ್ಲಿ ಒಂದು ಹೇಳಬೇಕು ಅಂತ ಅಂದರೆ ನಾನು ಫ್ಯಾನ್ನ ಒರೆಸ್ಕೊಂಡಿಲ್ಲ ಫ್ರೆಂಡ್ಸ್. ಫ್ಯಾನ್ ಹೊಡ್ಸ್ಕೊಳೋದಕ್ಕೆ ಹತ್ತಿ ಒರೆಸ್ಕೋಬೇಕು, ಮಗುನ ಇಟ್ಕೊಂಡು ಆಗಲ್ಲ ಅಂತ ಅದೊಂದು ಒರೆಸ್ಕೊಂಡಿಲ್ಲ. ನಮ್ಮ ಮನೇಲಿ 2 ಫ್ಯಾನ್ ಇದೆ, ಒಂದು ರೂಮಲ್ಲಿ ಒಂದು, ಒಂದು ಹಾಲಲ್ಲಿ ಒಂದು. 2 ಫ್ಯಾನ್ ಇರೋದಕ್ಕೆ ಒರೆಸ್ಕೊಳಕ್ಕಾಗಿಲ್ಲ. ನನಗೆ ಎಷ್ಟು ಕೈಲಾಗುತ್ತೋ ಅಷ್ಟು ಮಾತ್ರ ಕ್ಲೀನ್ ಮಾಡ್ಕೊಂಡಿದ್ದೀನಿ, ಮಗುನ ಇಟ್ಕೊಂಡು ಆಗಲ್ಲ ಅಂತ. ಇದ್ರ ಜೊತೆಗೆ ಅಡುಗೆ ತಿಂಡಿ ಮತ್ತು ಪಾತ್ರೆ ಬಟ್ಟೆ ಎಲ್ಲ ಕೂಡ ಮಾಡ್ಕೋಬೇಕಲ್ವಾ, ಮಕ್ಕಳನ್ನ ಇಟ್ಕೊಂಡು ಆಗಲ್ಲ ಅಂತ. ಇಷ್ಟು ಮಾತ್ರ ಮಾಡ್ಕೊಂಡಿದ್ದೀನಿ, ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಇದೆ ಅಂತ. ನೋಡಿ ವೈಟ್ ಇತ್ತು, ಎಲ್ಲ ಈ ಕಲರ್ ಆಗಿಬಿಟ್ಟಿದೆ. ಇದಾದಮೇಲೆ ಸ್ವಲ್ಪ ಗಲೀಜಾದಮೇಲೆ ಎಲ್ಲ ಎಸ್ದು ಬಿಡ್ತೀನಿ. ನಾನೇನು ಮತ್ತೆ ಇದನ್ನು ಒಗೆದ್ಬಿಟ್ಟು ಮತ್ತೆ ಇದು ಮಾಡ್ಕೊಳಕ್ಕೆ ಹೋಗಲ್ಲ ಯೂಶ್ವಲ್ಲಾಗಿ. ಅದ್ರ ಜೊತೆ ಗ್ಯಾಸು ನಾ ಒರೆಸ್ಕೊಂಡಿಲ್ಲ. ಗ್ಯಾಸ್ನ ಯೂಶ್ವಲಾಗಿ ಒರೆಸ್ಕೊತೀವಲ್ಲ, ಅದೊಂದು ಒರೆಸ್ಕೊಂಡಿಲ್ಲ. ಅದೆರಡು ಒರೆಸ್ಕೊಂಡಿಲ್ಲ ಬಿಟ್ಟರೆ ಇನ್ನೆಲ್ಲ ಕಂಪ್ಲೀಟಾಗಿ ಒರೆಸ್ಕೊಂಡಿದ್ದೀನಿ ಅಂತ. ನಮ್ಮ ಮನೇದಿರೋ ಮಿಷಿನರಿ ಐಟಮ್ಸು ಚಾಕು ಮಚ್ಚೋದೆಲ್ಲ ಲಾಸ್ಟ್ಗೆ ಒರೆಸ್ಕೊಳೋ ಅಂಥದ್ದು. ಈಗೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಆಗಿದೆ. ಈಗ ಒಚ್ಚಿಬಿಟ್ಟು ನಾವು ಟಿ ವಿ ಸ್ಟ್ಯಾಂಡ್ ಹತ್ರ ಹೋಗೋಣ ಫ್ರೆಂಡ್ಸ್. ಟಿ ವಿ ಸ್ಟ್ಯಾಂಡ್ ಮುಂದೆ ಇದಿಟ್ಟಿದ್ದೀವಲ್ಲ, ಇದು ನನ್ನ ಮಗಂದು ಸ್ಟಡಿ ಟೇಬಲ್ಲು. ಆ್ಯಕ್ಚುಲಿ ಈ ಕಡೆ ಪಕ್ಕ ಇದೆಯಲ್ಲ, ಅದ್ರ ಮೇಲೆ ಇಟ್ಟಿದ್ವಿ. ನನ್ನ ಮಗಳು ಚಿಕ್ಕವಳಾಗಿರೋದ್ರಿಂದ ಎಷ್ಟು ತೀಟೆ ಮಾಡ್ತಾಳೆ ಅಂತ ಅಂದರೆ ಅಲ್ಲಿರೋ ವೈರ್ಸ್ನೆಲ್ಲ ಎಳ್ದು ಬಿಡೋಳು, ಚಿಕ್ಕ ಪಾಪುಲ್ಲೇ. ಅದಕ್ಕೋಸ್ಕರ ಸ್ವಲ್ಪ ಹೈಟ್ ಇತ್ತು ಅಂತ ಇದನ್ನು ತೆಗ್ದು ಇಟ್ಟಿದ್ದೀವಿ. ಬಟ್ ಆದ್ರೂ ಈಗ ಉದ್ದ ಆಗಿದ್ದಾಳಲ್ಲ, ಇದನ್ನು ಕೂಡ ಎಳಿತಾಳೆ. ಅದಕ್ಕೆ ಏನಂತ ಇಟ್ಟಿದ್ದೀವಿ ಗೊತ್ತಾ, ಜಿರಲೆ ಬರುತ್ತೆ ಅಲ್ಲಿ ಹೋದ್ರೆ ಅಂತ ಇಟ್ಟಿದ್ದೀವಿ. ಆದರೂ ಕೆಲವೊಂದ್ಸಲಿ ಒತ್ತುತ್ತಾಳೆ, ಏನು ಮಾಡೋಕ್ಕಾಗಲ್ಲ, ಅದನ್ನು ನೋಡ್ಕೊತಾ ಇರ್ತೀವಿ. ಈಗ ಸೆಟಪ್ ಬಾಕ್ಸು ಮತ್ತು ಸ್ಟೆಪ್ಲೈಸರು ಮತ್ತು ಟೇಬಲ್ಲು ಕ್ಲೀನ್ ಆಗಿದೆ. ಅದ್ರ ಪಕ್ಕ ಚೇರ್ ನೋಡಿ ಫ್ರೆಂಡ್ಸ್, ಅದೇ ಚೇರು.
ಮತ್ತು ಇವಾಗ ಟಿ ವಿ ಒರೆಸ್ಕೊಂಬಿಡೋಣ. ಟಿ ವಿ ಯೂಶ್ವಲಾಗಿ ಒರೆಸ್ತಾನೆ ಇರ್ತೀವಿ, ಅವಾಗವಾಗ ಒನ್ಸ್ ಇನ್ ಅ ವೈಲ್ ಒರೆಸ್ತಾ ಇರ್ತೀವಿ. ಬಟ್ ಆದ್ರೂ ಸ್ವಲ್ಪ ಕ್ಲೀನಾಗಿ ನೀಟಾಗಿ ಕಾಣಿಸ್ಲಿ ಅಂತ ಈ ಥರ ಸ್ಪ್ರೇ ಮಾಡಿ ಒರೆಸ್ತಾ ಇದ್ದೀನಿ. ನಾನು ಫಸ್ಟು ಯಾವುದ್ರಲ್ಲಿ ಒರೆಸ್ತಾ ಇದ್ದೆ ಅಂದರೆ, ಮಾಮೂಲಿ ನಾವು ನೀರು ಹಾಕ್ಬಿಟ್ಟು ಒಂದು ಕಾಟನ್ ಬಟ್ಟೆ ತೊಗೊಂಡು ಒರೆಸ್ತಾ ಇದ್ದೆ, ಅಂದರೆ ಹಿಂಡ್ಬಿಟ್ಟು ಒರೆಸ್ತಾ ಇದ್ದೆ. ಆಮೇಲೆ ಕೇಬಲ್ಲವರು ಯಾರೋ ಗೊತ್ತಿಲ್ಲ, ನಂಗೆ ಮರ್ತುಬಿಟ್ಟಿದ್ದೀನಿ, ಅವ್ರು ಹೇಳಿದ್ರು ಅದ್ರ ಮೇಲೆ ಒಂದು ಮರ್ಕ್ಯೂರಿ ಅಂತ ಒಂದು ಲೇಯರ್ ಇರುತ್ತೆ, ನೀವು ನೀರಲ್ಲಿ ಒರೆಸ್ತಾ ಒರೆಸ್ತಾ ಹೊರಟೋಗುತ್ತೆ, ನಿಮ್ಮ ಟಿ ವಿನೇ ಹಾಳಾಗುತ್ತೆ ಅಂತಂದರು. ಇದೇ ಟಿ ವಿಗೇನೆ ಹೇಳಿದವರು. ಅದಕ್ಕೋಸ್ಕರ ನಾನು ಸರ್ಚ್ ಮಾಡಿದ್ಮೇಲೆ ಕೋಲಿನ್ ಸಿಕ್ತು. ಕೋಲಿನ್ ಜೊತೆಗೆ ಆಮೇಲೆ ಬೇರೆ ಬೇರೆದೆಲ್ಲ ಯೂಸ್ ಮಾಡಿದೆ, ಬಟ್ ಕೋಲಿನ್ ಪರವಾಗಿಲ್ಲ ಅನ್ನಿಸ್ತು. ಅದಾದಮೇಲೆ ನೆಕ್ಸ್ಟ್ ಇದೇನೆ ಪರವಾಗಿಲ್ಲ ಅನಿಸಿದ್ದು, ನೆಕ್ಸ್ಟ್ ಕೋಲಿನ್ ನಂತರ. ಇದಕ್ಕೆ ಮೈಕ್ರೋಫೈಬರ್ ಕ್ಲಾತ್ ಬಂದು ನೋಡಿ ಫ್ರೆಂಡ್ಸ್, ಎಷ್ಟೆಷ್ಟು ಕೊಟ್ಟಿದ್ದಾರೆ ನೋಡಿ, ಈ ಥರದ್ದು ಎರಡು ಕೊಟ್ಟಿದ್ದಾರೆ. ನನ್ನ ಕೈಯಲ್ಲಿ ಅಂದರೆ ಇಷ್ಟೆಷ್ಟಾಗುತ್ತೆ, ನನಗೆ ಇದೊಂದು ಬೇಜಾರಾಯಿತು, ಅದಕ್ಕೋಸ್ಕರ 1 ಪಾಯಿಂಟ್ ತೆಗೆದಿದ್ದೀನಿ ಅಷ್ಟೇ. ಮತ್ತು ಇದು ಬಂದು ಗ್ಲಾಸ್ಗೆ, ಮೊಬೈಲ್ಗೆ, ಮತ್ತು ಲ್ಯಾಪ್ಟಾಪ್ಗಳಿಗೆ, ಕಂಪ್ಯೂಟರ್ಗಳಿಗೆ, ಇದನ್ನೆಲ್ಲ ಸ್ಕ್ರೀನ್ಗಳನ್ನೆಲ್ಲ ಒರೆಸೋದಕ್ಕೆ ಇರೋದು. ಮತ್ತು ಹಿಂದೆಗಡೆ ಧೂಳೆಲ್ಲ ಒರೆಸೋದಕ್ಕೆ ಬಂದು ನಾನು ಮಾಮೂಲಿ ಯಾವಾಗಲೂ ವೈಟ್ ಕ್ಲಾತ್ನ ಯೂಸ್ ಮಾಡಿದ್ನಲ್ಲ ಫ್ರೆಂಡ್ಸ್, ಅದರಲ್ಲೇ ಒರೆಸ್ಕೊತೀನಿ, ಪರವಾಗಿಲ್ಲ. ನೋಡಿ ಫ್ರೆಂಡ್ಸ್, ಆಗಲೇ ಸ್ಟಾರ್ಟ್ ಮಾಡಿದ್ರು, ಜೆ ಜಿ ಬಿದು ಸೌಂಡು ನಿಮ್ಗೆ ಕೇಳಿಸ್ತಾ ಇರ್ಬೋದು. ನಮಗಂತೂ ಬೆಳಿಗ್ಗೆಯಿಂದ ಕೇಳಿಸ್ಕೊಂಡೇ ಸಾಕಾಗ್ಬಿಡುತ್ತೆ ಅಷ್ಟೊಂದು. ಅದೇನಕ್ಕೆ ಇದು ಮಾಡ್ತೀರೋ ಗೊತ್ತಿಲ್ಲ, ಅದು ಈ ಹಬ್ಬದ ಸೀಸನಲ್ಲಿ ಮಾಡ್ತಾ ಇದ್ದಾರೆ. ಒಂದು ಸ್ವಲ್ಪ ಬೇಜಾರಿದೆ, ಧೂಳುಗಳು ಕೂಡ ಬರುತ್ತೆ ನಮ್ಮ ಹಿಂದೆಗಡೆ, ಅದಕ್ಕೆ ನಾವು ಡೋರ್ಗಳನ್ನ ಕಿಟಕಿಗಳನ್ನ ಎಲ್ಲ ಕ್ಲೋಸ್ ಮಾಡ್ಕೊಂಡಿದ್ದೀವಿ. ಆದರೂ ಕೆಲವೊಂದು ಸಲ ಬಂದೇ ಬರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಅಂದರೂ ಸುಮಾರು ಸತಿ ನೋಡ್ತಾನೆ ಇರ್ತೀವಿ. ಈಗ ಟಿ ವಿ ಮತ್ತು ಹಿಂದೆಗಡೆ ಇದೆಯಲ್ಲ, ಅದನ್ನು ಕೂಡ ಒರೆಸ್ಕೊಂಬಿಡ್ತಾ ಇದ್ದೀನಿ. ಹೇಗೂ ಟಿ ವಿ ತೆಗ್ದಿದ್ದೀನಲ್ಲ, ಅದು ಒರೆಸ್ಕೊಂಡ್ರೆ ಆಯಿತು ಅಂತ ಒರೆಸ್ಕೊತಾ ಇದ್ದೀನಿ. ನೋಡಿ ನನ್ನ ಅಕ್ಕಪಕ್ಕನೇ ಇದ್ದಾಳೆ, ಎಲ್ಲೋದರೂ ಕೂಡ ಬರ್ತಾನೇ ಇರ್ತಾಳೆ. ನನ್ನ ಮಗಳು ಈಗಲೂ ಕೂಡ ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೂ ಕೂಡ ನನ್ನ ಪಕ್ಕನೇ ಇದ್ದಾಳೆ, ನನ್ನ ಪಕ್ಕನೇ ಇರ್ತಾಳೆ ಯಾವಾಗಲೂ. ಯಾವಾಗಲೂ ಅಮ್ಮ ಅಮ್ಮ ಅಂದ್ಕೊಂಡೇ ಇರ್ತಾಳೆ. ಏನೋ ತಿಂತಾ ಇದ್ದಾಳೆ, ಏನೋ ತಿಂತಾ ಇದ್ದಾಳೆ, ಗೊತ್ತಿಲ್ವಂತೇನೋ ಏನು ತಿಂತಾ ಇದ್ದಾಳೆ ಅಂತ. ಇದಾಯಿತು ಫ್ರೆಂಡ್ಸ್, ಇವಾಗ ಫಿಕ್ಸ್ ಮಾಡಿಬಿಡೋಣ. ಟಿ ವಿ ಹೇಗಿತ್ತು ಹಾಗೆ ಇಟ್ಬಿಡೋಣ. ಅದ್ರ ಜೊತೆ ವೈರ್ಗಳು ಕೂಡ ಲೈಟಾಗಿ ಒರೆಸ್ಕೊಂಡಿದ್ದೀನಿ. ಇವಾಗ ಫಿಕ್ಸ್ ಮಾಡಿಬಿಟ್ಟು ಫ್ರಿಡ್ಜ್ಗೆ ಬರೋಣ. ವೈರ್ನ ಜಾಸ್ತಿ ಒದ್ದೆ ಬಟ್ಟೆಲಿ ಒರ್ಸೋಕ್ಕೆ ಹೋಗ್ಬಾರ್ದು ಫ್ರೆಂಡ್ಸ್, ಅದರಲ್ಲಿ ಧೂಳು ಇರುತ್ತಲ್ಲ, ಮೇಲ್ಮೇಲೆ ಒರೆಸ್ಕೊಂಡ್ರೆ ಸಾಕಾಗುತ್ತೆ. ಈಗ ಲೈಟಾಗಿ ಧೂಳು ಬಿದ್ದಿತ್ತಲ್ಲ, ಅದನ್ನು ಕೆಳಗಡೆ ಕಳಿಸ್ತಾ ಇದ್ದೀನಿ ನೋಡಿ. ಈ ಥರ ಕೆಳಗಡೆ ಕಳಿಸ್ಬಿಟ್ರೆ ಮುಗ್ದೋಯ್ತು. ಈಗ ನೆಕ್ಸ್ಟ್ ಬಂದು ಫ್ರಿಡ್ಜಿಗೆ ಒರೆಸೋಣ. ಫ್ರಿಡ್ಜ್ಗೂ ಕೂಡ ಇದೇ ಸ್ಪ್ರೇನ ಯೂಸ್ ಮಾಡಿಕೊಂಡು ಒರೆಸ್ತೀನಿ. ಅದಕ್ಕೆ ಮುಂಚೆ ನಾನು ಟೇಬಲ್ ಇತ್ತಲ್ಲ, ಅದನ್ನು ಕೂಡ ಒರೆಸ್ಕೊಂಡೆ, ನಾನು ಹೇಳೋದು ಮರ್ತುಬಿಟ್ಟೆ ನೋಡಿ. ಅದೇ ಸ್ಪ್ರೇನ ಯೂಸ್ ಮಾಡಿಕೊಂಡು ಒರೆಸ್ತೀನಿ. ಇದು ಫ್ರಿಡ್ಜ್ ತೊಗೊಂಡು 8 ಇಯರ್ಸ್ ಆಗಿರ್ಬೋದು, ಆವಾಗಲಿಂದ ಯೂಸ್ ಮಾಡ್ತಾ ಇದ್ದೀವಿ, ಏನು ಪ್ರಾಬ್ಲಮ್ ಬಂದಿಲ್ಲ. ಈ ಅದು ಗುಂಡಿ ಥರ ಬಿದ್ದಿರೋದೆಲ್ಲ ನನ್ನ ಮಗನ ಸೈಕಲ್ದು. ಒಂದು ಚಿಕ್ಕ ಹುಡುಗ ಇದ್ದಾಗ ಸೈಕಲ್ನ ಹಾಲಲ್ಲೇ ತುಳಿಯೋನಲ್ಲ, ಹೋಗಿ ಗುದ್ದಿರೋದು, ಆ ಥರ ಆಗಿರೋಂಥದ್ದು. ಅದು ಬಿಟ್ಟರೆ ಏನಿಲ್ಲ, ಚೆನ್ನಾಗಿದೆ, ಒಳಗಡೆ ಎಲ್ಲ ಕ್ಲೀನಾಗಿದೆ, ಎಲ್ಲ ಇದಾಗುತ್ತೆ, ನೀಟಾಗಿ ಫ್ರೀಜ್ ಆಗುತ್ತೆ, ಚೆನ್ನಾಗಿದೆ. ಈಗ ಬಂದು ಇಲ್ಲೆಲ್ಲ ನಾನು ಒತ್ತು ಒರೆಸ್ಕೊತಿರೋದು ಬಂದು ಮೊಸರು, ಲೈಟಾಗಿ ಎತ್ಕೊಬೇಕಾದ್ರೆ ಮಾಡ್ಬೇಕಾದ್ರೆ ಬಿದ್ದೀರಾ ಅಂತ ಮೊಸರು ನೋಡಿ ನೋಡಿ ಫ್ರೆಂಡ್ಸ್. ಅವಳು ಬಾಯಿಗೆ ಇಟ್ಕೊತಾ ಇದ್ದಾಳೆ ಅದನ್ನು ತೊಗೊಂಡು. ಏನು ಬಾಯಿಗೆ ಇಟ್ಕೊಬೇಡ ಅಂತ ಅಂದ್ರೂ ಕೇಳಲ್ಲ, ತುಂಬ ಹಠ ಮಾಡ್ತಾಳೆ ಯಾವಾಗ್ಲೂ. ಮತ್ತು ಇದು ಕೆಳಗಡೆನೂ ಕೂಡ ಒರೆಸ್ಕೊಂಬಿಡ್ತಾ ಇದ್ದೀನಿ. ಸ್ವಲ್ಪ ಕಸ ಎಲ್ಲ ಇತ್ತಲ್ಲ, ಅದೆಲ್ಲ ಕ್ಲೀನ್ ಮಾಡ್ಕೊತ ಇದ್ದೀನಿ. ಮತ್ತು ಇವಾಗ ಸೈಡಿಂದ ಒರೆಸ್ಕೋಬೇಕು, ಒಳಗಡೆ ಎಲ್ಲ ಮೊನ್ನೆ ಕ್ಲೀನ್ ಮಾಡಿದ್ದೆ, ಈಗ ಸೈಡಿಂದ ಒರೆಸ್ಕೋಬೇಕು. ಅದಾದಮೇಲೆ ಮೇಲ್ಮೇಲೆ ಎಷ್ಟು ಕಾಣಿಸುತ್ತೋ ಅಷ್ಟು ಮಾತ್ರ ಒರೆಸ್ಕೊಂಡಿದ್ದೀನಿ. ಈಗ ಮತ್ತೆ ಸೈಡಿಂದೆಲ್ಲ ಒರೆಸ್ಕೊತೀನಿ ನೋಡಿ. ನಾವು ಯಾವ ಥರ ಸ್ಪ್ರೇ ಮಾಡ್ತಾ ಇದ್ನೋ ಅದೇ ಥರನೇ ಸ್ಪ್ರೇ ಮಾಡ್ತಾ ಇದ್ದಾಳೆ. ಅದಕ್ಕೋಸ್ಕರ ಈ ಕಡೆಯೂ ಕೂಡ ಒರೆಸೋದಕ್ಕೆ ಅಂತ ಬಂದಿದ್ದೀನಿ. ಇದನ್ನು ಕೂಡ ಬೇಗ ಬೇಗ ಒರೆಸ್ಕೊಬಿಡ್ತೀನಿ. ಇದು ಏನು ಸೈಡಲ್ಲೆಲ್ಲ ಏನು ಜಾಸ್ತಿ ಕರೆ ಆಗಲ್ಲ, ಕೆಲವೊಂದ್ಸಲಿ ಸ್ವಲ್ಪ ಕರೆ ಆಗುತ್ತೆ ಅಷ್ಟೇ, ಜಾಸ್ತಿ ಏನು ಕರೆ ಆಗಲ್ಲ. ಅದಾದಮೇಲೆ ಮಸಾಲೆ ಎಲ್ಲ ರುಬ್ಬಿ
ಪ್ರೆಷರು ಕೂಡ ಬಿಟ್ಟಿದೆ. ಮಸಾಲೆ ರುಬ್ಬಿ ಮಸಾಲೆ ಹಾಕ್ಕೊಂಡು ನಾನು ಸಾರು ಮಾಡ್ಕೊತೀನಿ. ಸಾರು ಮಾಡಿಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡಿದ್ದೀನಿ ಆಲ್ರೆಡಿ. ಕುದಿಸ್ಕೊಂಡ್ಬಿಟ್ರೆ ಸಾಂಬಾರು ರೆಡಿಯಾಗುತ್ತೆ. ನಾನು ಕುದಿಯೋದಕ್ಕೆ ಸಣ್ಣ ಉರಿ ಮಾಡಿ ಹೋಗಿದ್ದೆ, ಸಿಮ್ಮಲ್ಲಿ ಇಟ್ಟು ಹೋಗಿದ್ದೆ ಅಷ್ಟರಲ್ಲಿ ಕುದೀತಾ ಇರಲಿ ಅಂತ. ಇಷ್ಟರಲ್ಲಿ ಕುದಿಯೋ ಅಷ್ಟರಲ್ಲಿ ನಾವು ಟೈಲರಿಂಗ್ ಮಿಷಿನ್ನ ಒರೆಸ್ಕೊಂಬಿಡೋಣ. ಯೂಶ್ವಲ್ಲಾಗಿ ಟೈಲರಿಂಗ್ ಮಿಷಿನ್ನ ಎರಡು ಥರ ಸಲ್ಯೂಷನಲ್ಲಿ ಒರೆಸ್ತಾರೆ, ಅದ್ರ ಆಯಿಲ್ಲು ಅದ್ರ ಜೊತೆಗೆ ನಾನಿವಾಗ ತೊಗೊಂಡಿದ್ದೀನಲ್ಲ ಸಲ್ಯೂಷನ್ನು ಅದು. ಇವೆರಡರಿಂದನೇ ಯೂಶ್ವಲ್ಲಾಗಿ ಒರೆಸ್ಕೊಳೋದು. ಆಯಿಲ್ ಯಾವಾಗಲೂ ಯೂಸ್ ಮಾಡ್ತಾನೆ ಇರ್ತೀವಿ, ಅದಕ್ಕೋಸ್ಕರ ಈ ಸತಿ ಸಲ್ಯೂಷನ್ನಲ್ಲಿ ಒರೆಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಇದನ್ನು ತೊಗೊಂಡೇ ಸ್ಪ್ರೇ ಮಾಡಿಕೊಂಡು ಹಾಗೆ ಒರೆಸ್ಕೊತೀನಿ. ಇದು ಯಾವಾಗಲೂ ಆಯಿಲಿಂಗ್ ಮಾಡ್ತಾನೆ ಇರಬೇಕು, ಇಲ್ಲಾಂದರೆ ಚೆನ್ನಾಗಿರಲ್ಲ. ಅಲ್ಲಿರೋಂಥ ವಸ್ತುಗಳನ್ನೆಲ್ಲ ಆಲ್ಮೋಸ್ಟ್ ತೆಗ್ದಿದ್ದೀನಿ, ದಾರ ಎಲ್ಲನೂ. ಈಗ ಅದು ಮೇಲೆ ಒರೆಸ್ಕೊಂಬಿಟ್ಟು ಇದನ್ನು ಕೂಡ ಪೂಜೆ ಮಾಡಬೇಕಲ್ವ ಫ್ರೆಂಡ್ಸ್, ಅದನ್ನು ಕೂಡ ಒರೆಸ್ಕೊಂಬಿಡೋಣ. ಇದ್ರ ಜೊತೆ ಬೇಸ್ ಇದೆಯಲ್ಲ, ಬೇಸ್ ಕೂಡ ಒರೆಸ್ಕೊತೀನಿ. ಬೇಸ್ ಕೂಡ ತುಂಬ ಮುಖ್ಯ. ನಮಗೆ ಹೆಡ್ ಎಷ್ಟು ಮುಖ್ಯನೋ ಕೆಳಗಡೆ ಅಷ್ಟೇ ಮುಖ್ಯ ಅಲ್ವಾ ಫ್ರೆಂಡ್ಸ್. ನಮಗೆ ಅಂತ ಅಲ್ಲ, ಮಿಷಿನರೀಸ್ಗಳಿಗೂ ಅಷ್ಟೇ. ಯಾರ್ಯಾರು ಮಿಷಿನರೀಸ್ ಎಲ್ಲ ಇಟ್ಕೊಂಡಿದ್ದಾರೋ ಅವರೆಲ್ಲರಿಗೂ ಅದೇ ಹೇಳೋದು. ಈಗ ಮಿಷಿನೆಲ್ಲ ಒರೆಸಿದ್ದಾಯಿತು, ಇವಾಗ ಐರನ್ ಬಾಕ್ಸ್ ಒರೆಸ್ಕೊಂಬಿಡೋಣ. ಐರನ್ ಬಾಕ್ಸ್ ಒರೆಸಿದ್ರೆ ನಮ್ಮ ಕೆಲಸ ಕ್ಲೋಸ್ ಆಗುತ್ತೆ ಫ್ರೆಂಡ್ಸ್. ಎರಡು ಮಾತ್ರ ಒರೆಸಿಲ್ಲ, ಒಂದು ಸ್ಟವು ಇನ್ನೊಂದು ಫ್ಯಾನು. ಇಷ್ಟ ಆಗಿದ್ದು ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಸಾಂಬಾರು ಕೂಡ ರೆಡಿಯಾಗಿದೆ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.